ಬಿಜೆಪಿಯು ಯಾವ ಧಾರ್ಮಿಕ ಆಚರಣೆಗೂ ವಿರೋಧವಿಲ್ಲ. ಆದರೆ ಪ್ರಸ್ತುತ ಈಗಿರುವ ವಿಷಯ ಧ್ವನಿವರ್ಧಕದ ಬಳಿಕೆ ವಿರುದ್ಧ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆಜ್ಞೆ, ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಅನುಷ್ಠಾನ ಆಗಬೇಕೆಂಬ ಏನು ಕೂಗು ಎಬ್ಬಿದೆ ಅದಕ್ಕೆ ಬಿಜೆಪಿ ಕೂಡ ಸಹಮತವನ್ನು ವ್ಯಕ್ತ ಮಾಡುತ್ತೆ. ಏನು 1930 ಏನು ಈ ಒಂದು ವಿಷಯ ಬಹಳ ಚರ್ಚಿತವಾಗಿದೆ, ಮಸೀದಿಗಳ ಮೇಲೆ ಏನು ಧ್ವನಿವರ್ಧಕದ ಬಳಿಕೆ ಆಗಿ ಏನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ, ಏನು ನಗರ ಪ್ರದೇಶ ಮತ್ತು ಜನವಸತಿ ಪ್ರದೇಶದಲ್ಲಿ 75 decibel ಕಡಿಮೆ ಶಬ್ದದ ಧ್ವನಿವರ್ಧಕದ ಉಪಯೋಗ ಆಗಬೇಕೆಂಬ ಏನು ಆದೇಶ ಇದೆ ಅದರ ತೀವ್ರ ಉಲ್ಲಂಘನೆ ಎಲ್ಲ ಮಸೀದಿಗಳಲ್ಲಿ ಆಗ್ತಾಯಿದೆ. ಒಂದು ಅಂದಾಜು ಸುಮಾರು 200 decibel ಶಬ್ದದ ಒಂದು ಅಜಾನ್ಗಳು ಎಲ್ಲೆಡೆ ಕೂಗಲ್ಪಡ್ತಾ ಇದೆ. ಒಂದು ಸಾಮಾಜಿಕ ಸಾಮರಸ್ಯ ಹಾಗೂ ನಿತ್ಯ ಬದುಕನ್ನು ಮಾಡ್ತಾ ಇರತಕ್ಕಂಥ ಜನರಿಗೆ ಇದರಿಂದ ಬದುಕು ದುಸ್ತರ ಆಗ್ತಾ ಇರೋದು ಕಾಣ್ತಾ ಇದೆ. ಎಲ್ಲೆಡೆ ಕೂಡ ಇದರ ಬಗ್ಗೆ ಜನ ಆಕ್ರೋಶಗೊಂಡಿದ್ದಾರೆ. ನಾನಾದರೂ ನಮ್ಮ ಮುಸಲ್ಮಾನ ಬಾಂಧವರಲ್ಲಿ ವಿನಂತಿ ಮಾಡ್ತಾನೆ, ಯಾವ ಮುಸ್ಲಿಂ ಬಾಹುಳ್ಯ ದೇಶ ಸೌದಿ ಅರೇಬಿಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಮಿಕ್ಕ ಮುಸಲ್ಮಾನ ದೇಶಗಳಲ್ಲೂ ಕೂಡ 100 decibel ದಾಟಬಾರದು, ಮಸೀದಿಗೆ ಸೀಮಿತವಾಗೇ ಆಜಾನ್ ಮಗ್ಗು ಪ್ರಾರ್ಥನೆ ಆಗಬೇಕೆಂದು ಸೌದಿ ಅರೇಬಿಯಾ ಅಂತ ಮುಸ್ಲಿಂ ದೇಶಗಳು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಭಾರತದ ಮುಸಲ್ಮಾನರು ಕೂಡ ಇಲ್ಲಿಯ ಕಾನೂನು, ಇಲ್ಲಿನ ನೆಲಗುಣ, ಧರ್ಮಕ್ಕೆ ಅನುಗುಣವಾಗಿ ನಮ್ಮೆಲ್ಲ ಪ್ರಾರ್ಥನೆ ಆಚರಣೆಗಳು ಆಗಬೇಕು. ಆಗ ಮಾತ್ರ ಸಮಾಜದೊಳಗೊಳಗಡೆ ಒಂದು ಆರೋಗ್ಯಕರವಾದಂಥ ಸಂಬಂಧ, ಎಲ್ಲರೂ ಕೂಡ ಒಟ್ಟಾಗಿ ಬದುಕೋದು ಆಗತ್ತೆ. ಆ ನಿಶೆಯಲ್ಲಿ ಬಹುಶಃ ಎಲ್ಲ ಮುಸಲ್ಮಾನ ಧಾರ್ಮಿಕ ಗುರುಗಳು ಒಂದೆಡೆ ಕೂತ್ಕೊಂಡು ಇದಕ್ಕೊಂದು ಪರಿಹಾರವನ್ನು ತರಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನೋಡಿ, ಹಿಜಾಬ್ ಆಗಿರ್ಬೋದು, ಹಲಾಲ್ ಅಥವಾ ಇನ್ಯಾವುದೇ ವಿಚಾರ ಆಗಿರ್ಬೋದು, ಅಥವಾ ಇವತ್ತು ಧ್ವನಿವರ್ಧಕಗಳ ವಿಚಾರ ಇರ್ಬೋದು, ಇದ್ಯಾವುದನ್ನು ಕೂಡ ಬಿ ಜೆ ಪಿಯ ಅಜೆಂಡಾದಲ್ಲಿ ಇಲ್ಲ. ಇದು ನಮ್ಮ ಕಡೆಯಿಂದ ಹೊರಟ ವಿಚಾರಗಳಲ್ಲ. ಇವತ್ತು ಕೆಲವು ಸಂಘಟನೆಗಳು ಈ ಜನತಾದಳ ಮತ್ತು ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥ ಪ್ರೇರೇಪಣೆಗಳಿಂದ ಇವರು ಹೊರಗಡೆ ಇದೇ ರೀತಿ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ದ್ವಂದ್ವ ನಿಲುವುಗಳನ್ನು ಪ್ರಕಟ ಮಾಡಿ ಅವರು ಎತ್ತಿಕಟ್ಟತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ನವರು ಜನತಾದಳದವರು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಹಿಜಾಬ್ ವಿಚಾರ ಬಂದಿದ್ದು ನಮ್ಮಿಂದ ಬರಲಿಲ್ಲ, ಅಲ್ಲಿ ಯಾವುದೋ ಒಂದು ಸಂಘಟನೆಯವರು CFI ಮಾಡಿದ್ದ ಕೆಲಸವನ್ನು ಲೋಕಲಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಅದಕ್ಕೆ ಉತ್ತರ ಕೊಟ್ಟ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಮನವಿಗಳು ಬರಲಿಲ್ಲ, ನೇರವಾಗಿ ಕೋರ್ಟ್ಗೆ ಹೋದವು. ಕೋರ್ಟ್ ತೀರ್ಮಾನ ಬಂದ ಮೇಲೆ ಕೋರ್ಟ್ ತೀರ್ಮಾನವನ್ನು ಯಾರೇ ಆದರೂ ಕೂಡ ಗೌರವಿಸಬೇಕಾಗಿದ್ದು ಅವರ ಧರ್ಮ. ಅದನ್ನು ಮಾಡದೆ ಪ್ರೊಟೆಸ್ಟ್ ಮಾಡಿದರು. ಪ್ರೊಟೆಸ್ಟ್ಗೆ ಮತ್ತಷ್ಟು ಬೇರೆ ಜನರು ಅದಕ್ಕೆ ರಿಯಾಕ್ಷನ್ಸ್ ಕೊಟ್ಟರು. ಈ ರಿಯಾ